ಹಲೋ ಪ್ರಿಯ ವೀಕ್ಷಕರೇ ವೆಲ್ಕಮ್ ಟು ಗೋಲ್ಡನ್ ಟ್ರೀ ಕ್ರಿಯೇಷನ್ ಚಾನಲ್ ನೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಮುಂದೆ ನಾವು ಅಪ್ಲೋಡ್ ಮಾಡೋ ಹೊಸ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಸಿಗುತ್ತೆ ಹಾಗೂ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಹಾಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಲಕ್ಷ್ಮಿ ಅಂದರೆ ಹಣ ಹಣ ಯಾರಿಗೆ ಬೇಡ ಹೇಳಿ ನಾವು ಎಷ್ಟೇ ಕಷ್ಟಪಟ್ಟರೂ ಕೈ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಈ ವಿಡಿಯೋನ ಪೂರ್ತಿ ನೋಡಿ ಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಅಂದರೆ ನಾವು ಎಲ್ಲ ನೀತಿ ನಿಯಮಗಳನ್ನು ನಾವು ಅಚ್ಚುಕಟ್ಟಾಗಿ ಪಾಲನೆ ಮಾಡಬೇಕಾಗತ್ತೆ ಆಗಲೇ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ಶಾಶ್ವತವಾಗಿ ವಾಸವಿರ್ತಾರೆ ಅಂತ ಹೇಳ್ಬೋದು ಮೊದಲನೇದಾಗಿ ಆದಷ್ಟು ಸೂರ್ಯೋದಯಕ್ಕೆ ಮೊದಲೇ ಹೇಳೋದು ತುಂಬ ಒಳ್ಳೆಯದು ಹಾಗೂ ಆ ಮನೆಯ ಮನೆಗೂ ಸಹ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ಬೇಗ ಎದ್ದು ದಿನನಿತ್ಯದ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ಸ್ನಾನ ಮಾಡದೆ ವಸ್ತುಲು ಪೂಜೆ ಅಥವಾ ವಸ್ತಲು ತೊಳೆಯೋದು ರಂಗೋಲಿ ಇಡೋದು ಹೀಗೆಲ್ಲ ಮಾಡೋಕೋಗ್ಬಾರ್ದು ಸ್ನಾನ ಮಾಡಿಯೇ ಮಾಡಬೇಕಿದೆಲ್ಲ ಇದು ತುಂಬ ಮುಖ್ಯ ಆಗುತ್ತೆ ಎಲ್ಲ ಗೃಹಿಣಿಯರು ಸ್ನಾನಕ್ಕೆ ಹಾಗೂ ಸ್ನಾನದ ನಂತರ ಅರಿಶಿಣ ಹಚ್ಚುವುದು ತುಂಬ ಮುಖ್ಯವಾಗುತ್ತೆ ನಂತರ ಮನೆಯ ಅಂಗಳ ಅಂದರೆ ಮನೆಯ ಮುಂಭಾಗದಲ್ಲಿ ತುಳಸಿ ಕಟ್ಟೆ ಅಥವಾ ತುಳಸಿ ಗಿಡವನ್ನು ಇಡಬೇಕಾಗುತ್ತೆ ತಪ್ಪದ ದಿನ ತುಳಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಅಂದರೆ ಒಂದು ಮನೆ ಅಂದರೆ ಆ ಮನೆಯಲ್ಲಿ ತುಳಸಿ ಗಿಡ ಇಡುವುದು ತುಂಬ ಮುಖ್ಯ ತುಳಸಿನ ದಿನ ತಪ್ಪದೆ ಪೂಜೆ ಮಾಡೋದು ತುಂಬ ಅವಶ್ಯಕ ಹಾಗೂ ಉತ್ತಮವೂ ಕೂಡ ಅಂತ ಹೇಳ್ಬೋದು ತುಳಸಿಗೂ ಸಹ ಲಕ್ಷ್ಮೀ ಸ್ವರೂಪ ಅಂತಲೂ ಹೇಳ್ತೀವಿ ಅಲ್ವ ಅದಕ್ಕೋಸ್ಕರ ನಂತರ ದೇವರ ಮನೆ ದೇವರ ಮನೆ ಅಂತ ಅಂದರೆ ದೇವರ ಮನೆ ಫೋಟೋದಲ್ಲಿ ದೇವರ ಮನೆಯಲ್ಲಿ ಮಾಡಿರುವಂಥ ಪೂಜೆ ನಿನ್ನೆ ಮಾಡಿರುವಂಥ ಪೂಜೆ ಹೂವುಗಳೇನಾದರೂ ಬಾಡಿದರೆ ಆದಷ್ಟು ಬೇಗ ತೆಗಿಬೇಕಾಗುತ್ತೆ ಬಾಡಿರೋ ಹೂವನ್ನು ಜಾಸ್ತಿ ಹೊತ್ತು ಇಡಬಾರ್ದು ನಂತರ ಹೊಸ ಹೂವನ್ನು ಇಟ್ಟು ಪೂಜೆ ಮಾಡಿಕೊಳ್ಳಿ ನಂತರ ಕಳಶ ಏನಾದರೂ ಇಟ್ಟಿದರೆ ಕಳಸದಲ್ಲಿ ಎಲೆಯನ್ನು ಒಣಗಿಸಬಾರ್ದು ಎಲೆ ಒಣಗುವ ಮುಂಚೆನೇ ತೆಗಿಬೇಕು ಇದು ಕೂಡ ತುಂಬ ಮುಖ್ಯ ಆಗುತ್ತೆ ನಂತರ ಸ್ನಾನ ಆದಮೇಲೆ ವಸ್ತ್ರ ಪೂಜೆ ಮಾಡ್ಕೊಳ್ಳಿ ದೇವರ ಪೂಜೆ ಮಾಡ್ಕೊಳ್ಳಿ ನಂತರ ಅಡುಗೆ ಕೆಲಸ ಇದ್ದಿದ್ದೆ ಮಾಮೂಲಿಯಾಗಿ ದಿನ ದಿನ ನಿತ್ಯದ ಅಡುಗೆಗಳು ಇದ್ದಿದ್ದೇನೆ ಅಡುಗೆ ಮನೆಗೆ ಹೋದ ತಕ್ಷಣ ನೀವು ಒಂದು ಮೊದಲನೇ ಫಸ್ಟ್ ಡೇ ಮಾಡಬೇಕಾಗಿರೋದು ಹಾಲು ಕಾಯಿಸಬೇಕು ಒಲೆಯನ್ನು ನಮಸ್ಕಾರ ಮಾಡಿ ಹಾಲು ಕಾಯಿಸ್ಕೋಬೇಕಾಗತ್ತೆ ನಂತರ ಕಾಫಿ ಟೀ ಏನಾದರೂ ಮಾಡಿಕೊಳ್ಳಿ ಸಾಮಾನ್ಯವಾಗಿ ಅದು ಮೊದಲಿಗೆ ಒಲೆನ ನಮಸ್ಕಾರ ಮಾಡಿ ಒಲೆನ ಹಚ್ಬೇಕಾಗತ್ತೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಒಂದು ಕೈಲಿ ಹಾಲು ಒಂದು ಕೈಲಿ ಪಾತ್ರೆ ಹಿಡ್ಕೊಂಡು ಒಲೆ ಹಚ್ಚೋಕ್ಕೆ ಟ್ರೈ ಮಾಡ್ತೀವಿ ಅಂದರೆ ಬಲಗೈನ ಅಥವಾ ಎಡಗೈನ ಅಂತ ನೆನಪಿರೋದೇ ಇಲ್ಲ ಅದಕ್ಕೆ ನೀವು ನೆನಪಲ್ಲಿ ಇಟ್ಕೊಂಡು ಒಲೆನ ನಮಸ್ಕರಿಸಿ ಬಲಗೈಲಿನೇ ಒಲೆ ಹಚ್ಚಬೇಕು ಬೆಂಕಿ ಅಂದರೆ ಅಗ್ನಿದೇವ ಅಂತ ಹೇಳ್ತೀವಿ ಅದಕ್ಕೋಸ್ಕರ ನಾವು ಒಲೆಯನ್ನು ಬಲಗೈಲಿನೇ ಹಚ್ಚಬೇಕು ತುಂಬ ಜನ ಈ ತಪ್ಪು ಮಾಡ್ತಾರೆ ಅಥವಾ ಮರೀತಾರೆ ಅದಕ್ಕೋಸ್ಕರ ಬಲಗೈಯಲ್ಲಿ ಒಲೆ ಹಚ್ಚಿ ಕಾಫಿ ಟೀ ಅಥವಾ ಟಿಫನ್ ಬ್ರೇಕ್ಫಾಸ್ಟ್ ಏನು ಬೇಕಾದರೂ ಹೀಗೆ ನೀವು ಮಾಡ್ಕೊಳ್ಬೋದು ಹಾಗೂ ರಾತ್ರಿ ಊಟ ಮಾಡಿದ ಪಾತ್ರೆಗಳು ಎಷ್ಟೇ ಇರಲಿ ಅದು ಸಿಂಕ್ ಅಂತ ಏನು ಹೇಳ್ತೀವಿ ಅದರಲ್ಲಿ ತುಂಬಿ ಇಡಬಾರ್ದು ಬೆಳಗ್ಗೆ ತೊಳೆದ್ರೆ ಆಯಿತು ಅನ್ನೋ ರೀತಿ ಸೋಂಬೇರಿತನ ತೋರ್ಸಕ್ಕೆ ಹೋಗ್ಬಾರ್ದು ಯಾಕಂದರೆ ಅಡುಗೆ ಮನೆ ಕ್ಲೀನ್ ಆಗಿರಬೇಕು ಎಂಜಲ ಪಾತ್ರೆಗಳು ರಾತ್ರಿ ಇಡೀ ಹಾಗೆ ಬಿಡಬಾರ್ದು ಹೀಗೆ ಮಾಡೋದ್ರಿಂದ ಲಕ್ಷ್ಮಿಗೆ ಕೋಪ ಬರುತ್ತೆ ಅಂತ ಹೇಳ್ತಾರೆ ಲಕ್ಷ್ಮೀ ದೇವಿಗೆ ಕ್ಲೀನಾಗಿರೋದು ಮನೆ ಅಥವಾ ಅಡುಗೆ ಮನೆ ಆಗಲಿ ದೇವರ ಮನೆ ಆಗಲಿ ಟೋಟಲ್ಲಾಗಿ ಮನೆ ತುಂಬ ಕ್ಲೀನಾಗಿರೋದು ತುಂಬಾ ಮುಖ್ಯ ಆಗುತ್ತೆ ಇನ್ನು ಲಕ್ಷ್ಮೀ ದೇವಿ ರಾತ್ರಿ ಸಂಚರಿಸ್ತಾಳೆ ಅಂತಲೂ ಹೇಳ್ತಾರೆ ಅದಕ್ಕೆ ಅಡುಗೆ ಮನೆ ಕ್ಲೀನಾಗಿರಬೇಕು ಅಂತ ಹೇಳೋದು ಹಾಗೆ ಅಡುಗೆ ಮನೆಯಲ್ಲಿ ಒಂದು ಬಿಂದಿಗೆ ತಾಮ್ರದ ಬಿಂದಿಗೆಯಲ್ಲಿ ನೀರು ತುಂಬಿಸಿ ಅದಕ್ಕೆ ಅರಿಶಿನ ಕುಂಕುಮ ಪೂಜೆ ಮಾಡಿ ಬಿಂದಿಗೆ ನೀರು ಇಡಬೇಕಾಗುತ್ತೆ ಒಳ್ಳೆಯದು ಹಾಗೂ ಮನೆಯಲ್ಲಿ ಪದೇ ಪದೇ ಕಸ ಗುಡಿಸ್ತಾ ಇರಬಾರ್ದು ಹಾಗೂ ಕಸ ಗುಡಿಸಿ ಪರಕೆಯನ್ನು ತುಳಿಬಾರ್ದು ಗುಡಿಸೋ ಪ ಕಸ ಗುಡಿಸೋ ಪರಕೆಯನ್ನು ತುಳಿಬಾರ್ದು ಪರಕೆಯು ಸಹ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹಾಗೆ ನಾವು ಸಂಜೆ ಪೂಜೆಯ ನಂತರ ಅಂದರೆ ಆರು ಗಂಟೆಯ ನಂತರ ಮನೆಯಿಂದ ಏನನ್ನೂ ಆಚೆಗೆ ಹಾಕಬಾರ್ದು ಕಸನೂ ಸಹ ಆಚೆಗೆ ಹಾಕಬಾರ್ದು ಕೊಡಬಾರ್ದು ಏನನ್ನು ಲಕ್ಷ್ಮಿ ಹೊರಟೋಗ್ತಾಳೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ಹಾಗೆ ಯಾವುದೇ ಕಸವನ್ನಾಗಲಿ ಏನನ್ನಾಗಲೂ ಸಂಜೆ ಆರು ಗಂಟೆ ನಂತರ ಆಚೆ ಹಾಕಬಾರ್ದು ಅಂತ ಹೇಳ್ತಾರೆ ಸಂಜೆ ಟೈಮ್ ಅಂದರೆ ಪೂಜೆ ಆದಮೇಲೆ ಆರು ಗಂಟೆ ಬೆ ಪೂಜೆ ಆದಮೇಲೆ ಆಚೆ ಏನು ಕೊಡಬಾರ್ದು ಆಚೆ ಹಾಕ್ಬಾರ್ದು ಅಂತ ಹೇಳ್ತಾರೆ ಬೇಕಾದರೆ ಬೆಳಿಗ್ಗೆ ತೊಗೊಂಡೋಗಿ ನೀವು ಕಸ ಆಗಿದರೆ ಬಿಸಾಕ್ಬೋದು ತೊಂದರೆ ಇಲ್ಲ ಹೊಸ್ತುಲ ಮೇಲೆ ನಿಲ್ಬಾರ್ದು ಹೊಸ್ತಿಲ್ ಪು ತುಳ್ಕೊಂಡು ನಿಂತ್ಕೋಬಾರ್ದು ಕೂತ್ಕೋಬಾರ್ದು ಹೊಸ್ತುಲ ಮೇಲೆ ಅದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಹಾಗೆ ನಾವು ಸಂಜೆ ಪೂಜೆ ಮಾಡೋ ವೇಳೆ ಮನೆಯ ಮುಂದೆ ತುಂಬ ಚಪ್ಪಲಿಗಳನ್ನು ಬಿಟ್ಟಿರ್ತಾರೆ ಯಾವುದೇ ಚಪ್ಪಲಿಗಳಾಗಲಿ ಮನೆ ಮುಂದೆ ಪೂಜೆ ಮಾಡೋ ಟೈಮಲ್ಲಿ ಇಡಬಾರ್ದು ಸೈಡಲ್ಲಿ ಇಡ್ಕೊಂಡಿರಬೇಕು ಪೂಜೆ ಮಾಡುವಾಗಂತ ಯಾವುದೇ ಕಾರಣಕ್ಕೂ ಮನೆಯ ಮುಂದೆ ಚಪ್ಪಲಿಗಳನ್ನು ಇಡಬಾರ್ದು ಸಂಜೆ ಪೂಜೆ ಮಾಡುವಾಗ ಅಂದರೆ ಮುಸ್ಸಂಜೆ ಪೂಜೆ ಮಾಡುವಾಗ ಮೇನ್ ಡೋರ್ ಹಾಕಬಾರ್ದು ಅಂದರೆ ಮುಂಬಾಗಿಲು ಅಂತ ಏನು ಹೇಳ್ತೀವಿ ಅದನ್ನು ಹಾಕಿರಬಾರ್ದು ಪೂಜೆ ಮಾಡೋ ಟೈಮಲ್ಲಿ ಯಾಕಂದರೆ ಮುಸ್ಸಂಜೆಯಲ್ಲಿ ಪೂಜೆ ಮಾಡುವಾಗ ಮನೆಗೆ ಮಹಾಲಕ್ಷ್ಮಿ ಬರುವಂಥ ಟೈಮಲ್ಲಿ ಬಾಗಿಲನ್ನು ಹಾಕಿ ಪೂಜೆ ಮಾಡೋದು ಒಳ್ಳೆಯದಲ್ಲ ಯಾಕಂದರೆ ಮುಸಂಜೆ ಮನೆಗೆ ಲಕ್ಷ್ಮಿ ಬರುವ ಸಮಯ ಅಂತ ಹೇಳ್ತಾರೆ ಅದಕ್ಕೆ ಪೂಜೆ ಮಾಡುವಾಗ ಬಾಗಿಲು ಹಾಕ್ಬಾರ್ದು ಹಾಗೆ ಬಾಗಿಲು ಹತ್ತಿರ ಅಥವಾ ಬಾಗಿಲ ಹಿಂದೆ ಕಸ ಪೊರಕೆಯನ್ನು ನಿಲ್ಲಿಸಬಾರ್ದು ಅಥವಾ ಬಾಗಿಲ ಹಿಂದೆ ಕಸದ ಪೊರಕೆಯನ್ನು ಇಡೋಕೆ ಹೋಗಬಾರ್ದು ಅದು ಕೂಡ ಒಳ್ಳೆಯದಲ್ಲ ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂದರೆ ಮನೆ ಗೃಹಿಣಿ ಮುಸ್ಸಂಜೆಯಲ್ಲಿ ಅಂದರೆ ಪೂಜೆ ಆದ ನಂತರ ತಲೆಯನ್ನು ಯಾವುದೇ ಕಾರಣಕ್ಕೂ ಬಾಚಕ್ಕೆ ಹೋಗ್ಬಾರ್ದು ಮುಂಚೆನೇ ಬಾಚಿಕೊಂಡಿರಬೇಕು ಪೂಜೆ ಆದ ನಂತರ ಯಾವುದೇ ಕಾರಣಕ್ಕೂ ಅಂದರೆ ಆರು ಗಂಟೆ ಆದಮೇಲೆ ತಲೆಯನ್ನು ಬಾಚಕ್ಕೆ ಹೋಗಬಾರ್ದು ಹಾಗೂ ಮನೆಯ ಮುಂಭಾಗಿಲು ಅಂತ ಏನು ಹೇಳ್ತೀವಿ ಅಲ್ಲಿಗೆ ಓಂ ಅಥವಾ ಶ್ರೀ ಅಂತ ಹಾಕಬೇಕು ಅಥವಾ ಬರೀಬೇಕು ಬಾಗಿಲಲ್ಲಿ ತುಂಬ ಒಳ್ಳೆಯದು ಹಾಗೂ ಮುಸ್ಸಂಜೆಯಲ್ಲಿ ಮನೆಯ ಮನೆಯಲ್ಲಿ ದೀಪ ಹಚ್ಚಿದ ಮೇಲೆ ಯಾರಿಗೂ ಮನೆಯಿಂದ ಆಚೆ ಹಾಲು ವೀಳ್ಯದೆಲೆ ಉಪ್ಪು ಅಥವಾ ದುಡ್ಡು ಏನು ಏನಾದರೂ ಸರಿ ಆರು ಗಂಟೆ ಆದಮೇಲೆ ಪೂಜೆ ಮಾಡಿದ ನಂತರ ಯಾರಿಗೂ ಮುಸ್ಸಂಜೆ ಅಂತ ಹೇಳ್ತೀವಲ್ಲ ಅವಾಗ ಅದಾದಮೇಲೆ ಯಾವತ್ತೂ ಕೊಡಲೇಬಾರ್ದು ಒಳ್ಳೆಯದಲ್ಲ ಬೇಕಿದ್ದರೆ ಬೆಳಿಗ್ಗೆ ಟೈಮ್ ಕೊಡ್ಬೋದು ನೀವು ತೊಂದರೆ ಇಲ್ಲ ಆದರೆ ಮುಸ್ಸಂಜೆ ಅಂದರೆ ಪೂಜೆ ಆರು ಗಂಟೆ ಆದಮೇಲೆ ಯಾವುದೇ ಕಾರಣಕ್ಕೂ ಇದನ್ನು ಕೊಡಬಾರ್ದು ಯಾಕಂದರೆ ಇವೆಲ್ಲವೂ ಲಕ್ಷ್ಮೀ ಸ್ವರೂಪವೇ ಆಗಿರೋದ್ರಿಂದ ಇದನ್ನು ಕೊಡಬಾರ್ದು ಅಂತ ಹೇಳ್ತಾರೆ ನಂತರ ದೇವರ ಮನೆ ದೇವರ ಫೋಟೋ ವಿಷಯಕ್ಕೆ ಬಂದರೆ ದೇವರ ಫೋಟೋ ಅಂದರೆ ಲಕ್ಷ್ಮಿ ಫೋಟೋ ಯಾವ ರೀತಿ ಇಡಬೇಕು ಅಂದರೆ ಗಜಲಕ್ಷ್ಮಿ ಫೋಟೋ ಆಗಿದರೆ ತುಂಬ ಒಳ್ಳೆಯದು ಅಂದರೆ ಆನೆ ತಲೆ ಇರುವ ಗಜಲಕ್ಷ್ಮಿ ಫೋಟೋ ಫೋಟೋ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ನಾವು ಪೂಜೆ ಮಾಡೋ ಫೋಟೋದ ಮುಂದೆ ಯಾವಾಗಲೂ ಈ ವಸ್ತುಗಳನ್ನು ಇಡಬೇಕಾಗತ್ತೆ ಅದು ಯಾವುದು ಅಂದರೆ ಮೊದಲನೇದಾಗಿ ಕವಡೆಗಳು ಬಿಳಿ ಕವಡೆಗಳು ಅಂತ ಸಿಗುತ್ತೆ ಕವಡೆಗಳನ್ನ ಲಕ್ಷ್ಮಿ ಅಂತಲೂ ಕರೀತಾರೆ ಹಾಗೂ ಕವಡೆ ಆರನ್ನು ಸಹ ಈಗ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಅದನ್ನು ಸಹ ನೀವು ಲಕ್ಷ್ಮಿ ಫೋಟೋಗೆ ಹಾಕ್ಬೋದು ತೊಂದರೆ ಇಲ್ಲ ಈ ಕವಡೆಗಳನ್ನು ನೀವು ಒಂದು ಬೌಲ್ನಲ್ಲಿ ಹಾಕಿ ಫೋಟೋದ ಮುಂದೆ ಇಟ್ಟು ಪೂಜೆ ಮಾಡಬೇಕು ಹಾಗೂ ನಿಮ್ಮ ಮನೆಯಲ್ಲಿ ಸಣ್ಣದಾದ ಲಕ್ಷ್ಮಿ ವಿಗ್ರಹ ಇದ್ದರೆ ಜೊತೆಗೆ ಬೆಳ್ಳಿಕಾಯಿನ ಅಂತ ಸಿಗುತ್ತೆ ಅದು ಗಜಲಕ್ಷ್ಮಿ ದೋಸ್ ಬೆಳ್ಳಿಕಾಯನ್ನು ಕೇಳಿದ್ರೆ ಸಿಗುತ್ತೆ ಅದನ್ನು ಇದರ ಜೊತೆ ಒಳಗೆ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬೋದು ಫೋಟೋದ ಪಕ್ಕದಲ್ಲಿ ಎರಡು ಬಿಳಿಯ ಆನೆ ಅಂದರೆ ಈಗ ಮಾರುಕಟ್ಟೆಯಲ್ಲಿ ಸಿಗ್ತವೆ ಅದನ್ನು ತಂದು ನೀವು ಫೋಟೋದ ಅಕ್ಕಪಕ್ಕ ಅಂದರೆ ಆ ಕಡೆ ಈ ಕಡೆ ಮಧ್ಯದಲ್ಲಿ ಕವಡೆಯ ಬೌಲ್ ಇಟ್ಟು ಬೌಲ್ ಒಳಗೆ ಗಜಲಕ್ಷ್ಮಿ ವಿ ಕಾಯ್ನ್ ಅಂತ ಸಿಗುತ್ತೆ ಬೆಳ್ಳಿ ಕಾಯಿನ್ ಅದನ್ನು ಇಟ್ಟು ನೀವು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಹಾಗೂ ಮನೆಯಲ್ಲಿ ಪೂಜೆ ಮಾಡುವ ವೇಳೆ ಸಂಜೆ ಟೈಮಲ್ಲಿ ಮನೆಯಲ್ಲಿ ಮಹಾಲಕ್ಷ್ಮಿಯ ಸಹಸ್ರನಾಮ ಅಷ್ಟೋ ಥರ ಹೀಗೆ ದೇವರ ನಾಮಗಳನ್ನು ಹಾಕಿದರೆ ಅಥವಾ ಅದನ್ನು ಕೇಳಿದರೆ ತುಂಬ ಒಳ್ಳೆಯದು ಹಾಗೂ ಪೂಜೆ ಮಾಡೋಕೆ ಇಷ್ಟ ಇಲ್ಲದವರು ಅಂದರೆ ಮನೆಯಲ್ಲಿ ಒಬ್ಬರಾದರೂ ಇದ್ದೇ ಇರ್ತಾರೆ ಅನ್ಕೋತೀನಿ ಅವರುಗಳು ಸಹ ಈ ಹಾಡನ್ನು ಈ ಶ್ಲೋಕಗಳನ್ನು ಕೇಳಿದ್ರೆ ಅಂದರೆ ಅವರ ಕಿವಿಗೆ ಬಿದ್ದರೆ ಹಾಡುಗಳು ನಾವು ಹಾಕಿರುವಂಥದ್ದು ಅವರಿಗೂ ಸಹ ಕರ್ಮಗಳು ಕಳೆಯುವಂಥ ಕಳೆಯುತ್ತದೆ ಅಂತಲೂ ಹೇಳ್ಬೋದು ಇನ್ನೂ ಒಂದು ಹೇಳಬೇಕು ಅಂದರೆ ಮನೆ ಒರೆಸುವಾಗ ಅರಿಶಿಣ ಹಾಕಿ ಮನೆ ಒರೆಸಿ ಅಂತ ಎಷ್ಟೋ ಜನ ಹೇಳ್ತಾರೆ ಅದು ಎಷ್ಟು ಸರಿ ನಾವು ಅರಿಶಿಣ ಪುಡಿನ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ ಆದರೆ ಅರಿಶಿನನ ಕಾಲಲ್ಲಿ ತುಳಿಯೋದು ಎಷ್ಟು ಸರಿ ಅದಕ್ಕೆ ಅರಿಶಿನ ಪುಡಿನ ಹಾಕಿ ನೆಲ ಒರೆಸಬಾರ್ದು ಹಾಗೂ ಲಕ್ಷ್ಮಿಯ ಕೋಪಕ್ಕೆ ನಾವು ಗುರಿ ಆಗಬಾರ್ದು ಹಾಗೂ ದೇವರ ಮನೆಯಲ್ಲಿ ದೇವರ ದೀಪ ಹಚ್ಚಿದ ಮೇಲೆ ದೀಪದ ಒಳಗೆ ಒಂದೊಂದು ಲವಂಗವನ್ನು ಹಾಕಬೇಕು ಅಂದರೆ ಆ ಕಡೆ ಒಂದು ಎರಡು ದೀಪಕ್ಕೆ ಒಂದೊಂದು ಲವಂಗನ ಹಾಕಿ ಪೂಜೆ ಮಾಡಬೇಕು ಅದು ದೀಪ ಉರಿಯುತ್ತಾ ಉರಿಯುತ್ತಾ ಸುಗಂಧ ತರುತ್ತೆ ಅಂದರೆ ಪರಿಮಳ ತರ್ತಾ ಇರುತ್ತೆ ಲವಂಗನ ದೀಪದೊಳಗೆ ಹಾಕಿದ್ರೆ ಹಾಗೆ ಇನ್ನೊಂದೇನಪ್ಪ ಅಂದರೆ ನಿಮಗೆ ಏನೇ ಹೇಳಬೇಕಂದ್ರೂ ಸಹ ನಿಮ್ಮ ಕಷ್ಟಗಳನ್ನು ಏನೇ ಇರಲಿ ದೇವರಿಗೆ ಅಂದರೆ ದೇವರ ಪೂಜೆ ಮಾಡುವಾಗ ಹೇಳ್ಕೊಳ್ಳಿ ಬೇರೆ ಯಾರಿಗೂ ಸಹ ನಮ್ಮ ಕಷ್ಟಗಳನ್ನು ಹೇಳೋದ್ರಿಂದ ಏನೂ ಪ್ರಯೋಜನವಿಲ್ಲ ಅದು ಏನೇ ಹೇಳಿದ್ರು ದೇವರಿಗೆ ಹೇಳಬೇಕು ದೇವರಿಗೆ ಎಲ್ಲ ಅರ್ಥ ಆಗುತ್ತೆ ಹಾಗೂ ಧೂಪ ದೀಪ ನೈವೇದ್ಯ ಎಂದಿನಂತೆ ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಇವತ್ತು ನಾನು ಕೊಟ್ಟಿರೋ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ಅವರೆಗೂ ಥ್ಯಾಂಕ್ ಯು